ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ತುಂಬ ವಿಶೇಷವಾದಂತಹ ದಿನ ಯಾಕಂದರೆ ಒಂದು ಕಾರಣ ನಾಳೆ ಹೋಳಿ ಹುಣ್ಣಿಮೆ ಇದೆ ಹಾಗೆ ಇನ್ನೊಂದು ಕಾರಣ ಏನಂದರೆ ಕದ್ರಿ ಹುಣ್ಣಿಮೆ ಕೂಡ ಇದೆ ಕದ್ರಿಯಲ್ಲಿ ಅಂದರೆ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿ ರಥೋತ್ಸವ ನಡೆಯುತ್ತೆ ತುಂಬ ವಿಜೃಂಭಣೆಯಾಗಿ ಹಾಗೆ ಸುಮಾರು ಮನೆಯಲ್ಲಿ ಕದ್ರಿ ಅಂತ ಹಬ್ಬನೂ ಕೂಡ ಆಚರಣೆ ಮಾಡ್ತಾರೆ ಹೋಳಿ ಹುಣ್ಣಿಮೆ ಆಗಿರೋದ್ರಿಂದ ಲಕ್ಷ್ಮಿಯನ್ನ ಪೂಜೆ ಮಾಡೋರು ಕೂಡ ಸುಮಾರು ಜನ ಇರ್ತಾರೆ ಹಾಗೆ ಕದ್ರಿ ಹುಣ್ಣಿಮೆ ಆಗಿರೋದ್ರಿಂದ ಲಕ್ಷ್ಮಿ ನರಸಿಂಹ ಸ್ವಾಮಿಯನ್ನ ಒಟ್ಟಿಗೆ ಪೂಜೆ ಮಾಡೋದ್ರಿಂದ ತುಂಬ ವಿಶೇಷ ಫಲಗಳು ಇವತ್ತಿನ ದಿನ ನಿಮಗೆ ಲಭಿಸುತ್ತೆ ಇನ್ನು ಕದ್ರಿ ಹುಣ್ಣಿಮೆ ದಿನ ಯಾವ ರೀತಿ ಪೂಜೆ ಮಾಡ್ಬೇಕಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಹೇಳ್ದಾಗಿನೇ ನಾನು ಲಕ್ಷ್ಮೀ ನರಸಿಂಹಸ್ವಾಮಿ ಫೋಟೋ ಇದ್ರೆ ಅದನ್ನ ಇಟ್ಟು ಪೂಜೆ ಮಾಡ್ಬೋದು ಅಥವಾ ಇಲ್ಲೇ ಇದ್ದಂಥವ್ರು ವಿಷ್ಣುವಿನ ಸ್ವರೂಪವಾದ ಯಾವುದೇ ದೇವ್ರ ಫೋಟೋ ಇಟ್ರು ನಡೆಯುತ್ತೆ ವಿಷ್ಣು ಫೋಟೋ ಆಗ್ಬೋದು ರಾಮನ ಕೃಷ್ಣನ ಅಥವಾ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಟ್ರು ನಡೆಯುತ್ತೆ ಅನಂತರ ದೀಪಕ್ಕೆ ತುಪ್ಪವನ್ನು ಹಾಕಿ ದೀಪ ಹಚ್ಚೋದು ತುಂಬ ವಿಶೇಷ ಕಾಮಾಕ್ಷಿ ದೀಪ ಆಗಿರ್ಬೋದು ಮಣ್ಣಿನ ದೀಪ ಆಗಿರ್ಬೋದು ಯಾವುದೇ ಆದ್ರೂ ತುಪ್ಪದ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಅನಂತರ ದೀಪವನ್ನು ಹಚ್ಚಿ ಅನಂತರ ದೇವರಿಗೆ ವಿಶೇಷವಾಗಿ ತುಳಸಿ ಮಾಲೆಯನ್ನು ಅರ್ಪಿಸಿ ತುಳಸಿ ಮಾಲೆ ಇಲ್ಲದೆ ಇದ್ದರೆ ತುಳಸಿ ಒಂದೆರಡು ದಳಗಳನ್ನಾದರೂ ನೀವು ದೇವರಿಗೆ ಅರ್ಪಿಸಿದರೆ ತುಂಬ ಒಳ್ಳೆಯದು ಇನ್ನು ವಿಶೇಷವಾಗಿ ನೈವೇದ್ಯಕ್ಕೆ ಪಾಯಸವನ್ನು ಮಾಡಿ ಇಡಬೇಕಾಗುತ್ತೆ ಯಾವ ಪಾಯಸ ಆದರೂ ಪರವಾಗಿಲ್ಲ ಶಾವಿಗೆ ಪಾಯಸ ಸಬ್ಬಕ್ಕಿ ಪಾಯಸ ಅಕ್ಕಿ ಪಾಯಸ ಅವಲಕ್ಕಿ ಪಾಯಸ ಯಾವುದಾದ್ರೂ ಪರವಾಗಿಲ್ಲ ಒಂದು ಪಾಯಸವನ್ನು ಮಾಡಿ ನೀವು ನೈವೇದ್ಯಕ್ಕೆ ಇಡಿ ಇನ್ನು ನೈವೇದ್ಯದ ಜೊತೆ ತುಳಸಿ ತೀರ್ಥವನ್ನು ಸಹ ಮಾಡಿ ಇಡಬೇಕು ತುಂಬ ಒಳ್ಳೆಯದು ತುಳಸಿ ತೀರ್ಥವನ್ನು ಒಂದು ಪಂಚಪಾತ್ರೆಯಲ್ಲಿ ನೀರನ್ನು ಹಾಕಿ ಅಂತರ ಪಚ್ಚಕರ್ಪೂರ ಏಲಕ್ಕಿ ಪುಡಿ ಸ್ವಲ್ಪ ಅರ್ಶಿನದ ಪುಡಿ ಹಾಕಿ ತುಳಸಿ ತೀರ್ಥವನ್ನು ಮಾಡಿಡೋದು ತುಂಬಾ ಶ್ರೇಷ್ಠ ಇನ್ನು ಪೂಜೆ ಮಾಡುವಾಗ ನರಸಿಂಹ ಸ್ವಾಮಿ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಪೂಜೆ ಮಾಡಿ ಅದರ ಜೊತೆ ಆ ಅಷ್ಟೋತ್ತರ ಹೇಳೋದಕ್ಕೆ ಸಾಧ್ಯವಾಗದೇ ಇದ್ದಂಥ ಪಕ್ಷದಲ್ಲಿ ಓಂ ನಮೋ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ನೂರ ಎಂಟು ಬಾರಿ ಹೇಳ್ಕೊಂಡು ನೀವು ಅರ್ಚನೆಯನ್ನು ಮಾಡಬಹುದು ಕದ್ರಿ ಹುಣ್ಣಿಮೆ ತುಂಬ ವಿಶೇಷವಾದ ದಿನ ಆಗಿರೋದ್ರಿಂದ ನಮ್ಮಲ್ಲೇ ಕರ್ನಾಟಕದಲ್ಲಿ ಇರುವಂತಹ ದೇವರಾಯನ ದುರ್ಗದಲ್ಲೂ ಕೂಡ ಉತ್ಸವ ಹಾಗೆ ರಥೋತ್ಸವ ನಡೆಯುವಂಥ ಒಂದು ಪದ್ಧತಿ ಕೂಡ ನಡ್ಕೊಂಡು ಬಂದಿದೆ ಕೆಲವರು ಕದ್ರಿ ಮನೆ ದೇವರಾಗಿರುತ್ತೆ ಕದ್ದಿ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋಗೋದಕ್ಕೆ ಆಗದೇ ಇದ್ದಂಥವರು ದೇವರಾಯನ ದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡುವವರು ಕೂಡ ಇರ್ತಾರೆ ಹಾಗೆ ಅವತ್ತಿನ ದಿನ ತಮ್ಮ ಮನೆಯಲ್ಲಿ ವಿಜೃಂಭಣೆಯಿಂದ ದೇವರ ಒಂದು ಕಾರ್ಯವನ್ನು ಹಬ್ಬವನ್ನು ಆಚರಣೆ ಕೂಡ ಮಾಡ್ತಾರೆ ನಾವು ರೀಸೆಂಟಾಗಿ ಒನ್ ವೀಕ್ ಬ್ಯಾಕ್ ಕದ್ರಿಗೆ ಭೇಟಿ ಕೊಟ್ಟಿದ್ವಿ ಆ ಕ್ಲಿಪ್ಪಿಂಗ್ನ ಇವಾಗ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಬನ್ನಿ ರಥೋತ್ಸವಕ್ಕೆ ಎಲ್ಲ ತಯಾರಿ ಕೂಡ ನಡೀತಾ ಇತ್ತು ಅಲ್ಲಿರುವಂಥ ದೇವರ ಪ್ರಭಾವಳಿಗಳು ಹಾಗೆ ಲೈಟಿಂಗ್ಸ್ಗಳನ್ನೆಲ್ಲ ಬಿಡ್ತಾಯಿದ್ರು ನಾವು ಹೋದಾಗ ಕತ್ಲಾಗಿತ್ತು ಒಂದು ಆರೂವರೆ ಆಗಿತ್ತು ಏಳು ಗಂಟೆವರೆಗೂ ಏಳು ಕಾಲ್ವರೆಗೂ ನೈವೇದ್ಯ ನಡೀತಾ ಇರುತ್ತೆ ಕ್ಲೋಸ್ ಮಾಡಿರ್ತಾರೆ ಬಾಗಿಲು ಏಳು ಕಾಲ್ಗೆ ಓಪನ್ ಮಾಡ್ತಾರೆ ಅಂಥವರೆಗೂ ನಾವು ಕಾಯ್ದು ಆನಂತರ ದರ್ಶನ ಪಡ್ಕೊಂಡು ನಂತರ ವಾಪಸ್ ಬಂದ್ವಿ ಈ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆ ಇದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದೆ ನಮ್ಮ ಕರ್ನಾಟಕದಲ್ಲಿರುವಂಥ ಸುಮಾರು ಜನರ ಮನೆ ದೇವರು ಈ ಕದ್ರಿ ನರಸಿಂಹಸ್ವಾಮಿ ಆಗಿದೆ ಹಾಗೆ ಇವಾಗ ತೋರಿಸ್ತಾ ಇರುವಂಥದ್ದು ರಥವನ್ನು ಎಳೆಯುವಂಥ ಒಂದು ಹಗ್ಗ ಎಷ್ಟು ದೊಡ್ಡದಾಗಿದೆ ನೋಡ್ತಾ ಇದ್ದೀರಲ್ವ ಹಾಗೆ ಈ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನದ ಹೊರಾಂಗಣ ಕೂಡ ತುಂಬ ದೊಡ್ಡದಾಗಿಯೇ ಇದೆ ನಾವಲ್ಲಿಗೆ ಹೋಗಿದರೂ ಕೂಡ ದೇವ್ರ ದರ್ಶನ ಮಾಡಿಸೋದಕ್ಕೆ ಆಗೋದಿಲ್ಲ ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ಯಾಮ್ರಾ ಹಾಗೆ ಮೊಬೈಲ್ ಯಾವುದನ್ನು ಕೂಡ ಒಳಗಡೆ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ ಬೆಂಗಳೂರಿಂದ ಒಂದು ನೂರೈವತ್ತು ಕಿಲೋಮೀಟರ್ ಆಗ್ಬೋದು ನೂರೈವತ್ತರಿಂದ ನೂರತ್ತು ಕಿಲೋಮೀಟರ್ ನೀವು ಖಂಡಿತ ಒಂದು ದಿನಕ್ಕೆ ಹೋಗಿ ಬರೋ ಅಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್